ನಾವು ನೀವು ಗಮನಿಸ್ತಾ ಇದ್ದೀರಲ್ವಾ, ಇದು ಹೈಡೆನ್ಸಿಟಿ ಪ್ಲಾಟಿಂಗ್ ಅಧಿಕ ಸಾಂದ್ರತೆ. ಈ ರೀತಿ ನೋಡಿ, ಅಧಿಕ ಸಾಂದ್ರತೆಯಲ್ಲಿ ಸಮೇತ ಗಿಡ ಜಾಸ್ತಿ ಇದ್ದಾಗಲೂ ಗಾಳಿ ಬೆಳಕು ಬಿಸಿಲಿನ ಪ್ರಖರತೆ ಏನಿರುತ್ತೆ ಅದು ಎಲ್ಲ ಬ್ರ್ಯಾಂಚಸ್ಗೂ ತಲುಪೋ ಥರ ಯಾವ ರೀತಿ ಕಟಿಂಗ್ ಮಾಡಿದ್ದಾರೆ ಗಮನಿಸಿ ನೀವು. ಈ ರೀತಿ ಮೇಂಟೈನ್ ಮಾಡಬೇಕಾಗ್ತದೆ. ಇದು ಅತಿ ಸಾಂದ್ರ ಪದ್ಧತಿ ಮಾವಿನ ಬೇಸಾಯ ಅಂತ ಕರಿಬೋದು, ಎಲ್ರಿಗೂ ಅರ್ಥ ಆಗೋ ಭಾಷೆನಲ್ಲಿ. ಸೊ ಇದು ಅನುಕೂಲಗಳೇನು ಅಂತ ಹೇಳಿದೆ ಅಲ್ವಾ. ಇದನ್ನು ಡೆವಲಪ್ ಮಾಡ್ಕೊಳ್ಳೋ ರೀತಿ ಹೇಗೆ ಅಂದರೆ, ನೋಡಿ, ನಾವು ಸಾಂಪ್ರದಾಯಿಕವಾಗಿ ಮಾಡ್ತಿದ್ದಿದ್ದು ಪದ್ಧತಿ ನಿಮಗೆ ಗೊತ್ತಲ್ಲ. ಸುಮಾರು 40-45 ಗಿಡ ಬೀಳ್ತಾಯಿತ್ತು ಎಕರೆಗೆ, ಅಂತರ 30-35 ಅಡಿ. ಇದು ಸಂಕರಣ ಹೈಬ್ರಿಡ್ ತಳಿಗಳು ಅಂತ ಹೇಳ್ಬೋದು. ಇವು ಸ್ವಲ್ಪ ಕುಬ್ಜ ಜಾತಿವು, ಹೆಚ್ಚು ಎತ್ತರಕ್ಕೆ ಬೆಳೆಯೋದಿಲ್ಲ. ಹಾಗಾಗಿ ಇದರ ಅಂತರನ 15 ಅಡಿಯಿಂದ 15 ಅಡಿ, ಆಲ್ಮೋಸ್ಟ್ 5 ಮೀಟ್ರು ಈ ರೀತಿ ಮಾಡಿಕೊಂಡಾಗ ನೀವು 300-500-600 ಗಿಡಗಳವರೆಗೂ ಒಂದು ಎಕರೆಗೆ ಕೂರಿಸೋದಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲಿ ಒಂದು ಗಿಡಕ್ಕೆ ಬಿಡೋ ಇಳುವರಿ ಕಡಿಮೆ ಆಗಬಹುದು, ಆದರೆ ಒಟ್ಟಾರೆ ಗಿಡಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ನಿಮಗೆ ಮಾಮೂಲಿ ಪದ್ಧತಿಯಲ್ಲಿ ತಗೊಳ್ಳೋದಕ್ಕಿಂತ ಹೆಚ್ಚಿನ ಇಳುವರಿನೂ ಬರುತ್ತೆ. ಜೊತೆಗೆ ಸೂರ್ಯನ ಕಿರಣಗಳು ಸಮಾನವಾಗಿ ಬೀರೋದ್ರಿಂದ, ಹೆಚ್ಚು ಗಾಳಿ ಆಡೋದ್ರಿಂದ ಹೂ ಬಿಡೋ ಪ್ರಮಾಣ ಜಾಸ್ತಿ ಆಗುತ್ತೆ, ರೋಗ ಕೀಟಬಾಧೆನೂ ಕಡಿಮೆ ಆಗುತ್ತೆ. ಇದನ್ನು ಹೇಗೆ ಡೆವಲಪ್ ಮಾಡ್ಕೋಬೇಕು ನೋಡಿ, ಇದರ ಒಟ್ಟು ಕಾಂಡದ ಎತ್ತರನ 6 ಅಡಿಗೆ ಸೀಮಿತಗೊಳಿಸಬೇಕು. ಅದು ಹೇಗೆ ಸಿಸ್ಟಮ್ ಅಂತ ಹೇಳಿದರೆ, ಸೊ ಮೊದಲು ನಾಟಿ ಮಾಡಿದ್ದಾದಮೇಲೆ ಬರುತ್ತಲ್ಲ, ಮೊದಲಿಗೆ 3 ಅಡಿ ಎತ್ತರದಲ್ಲಿ ಕಾಂಡನ ಕತ್ತರಿಸ್ಕೋಬೇಕು. ಆನಂತರ ಅದು ಚಿಗುರುಡಿದಾಗ 3 ಬ್ರ್ಯಾಂಚಸ್ ಸೈಡ್ಗೆ ಏನು ಬರುತ್ತೆ 3 ಉಳಿಸ್ಕೊಂಡು ಮಿಕ್ಕಿದ್ದು ತೆಗಿಬೇಕು. ಇಲ್ಲಿ ಇದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ಕೇಳಿಸ್ಕೊಳ್ತಾ. ಸೊ ಈ 3ರಲ್ಲಿ ಮತ್ತೆ 3 ಒಡೆಯೋದಕ್ಕೆ ಶುರುವಾಗುತ್ತೆ. ಅದರಲ್ಲಿ ಒಳಗಡೆ ಬರ್ತಕ್ಕಂಥ 2 ರೆಂಬೆ ತೆಗೆದು ಹೊರಭಾಗಕ್ಕೆ ಬರೋ ರೆಂಬೆನ 1 ಉಳಿಸ್ಕೋಬೇಕು. ಈ ರೀತಿ ಒಟ್ಟಾರೆ ಸ್ಟ್ರಕ್ಚರ್ ಹೇಗೆ ಕಾಣಬೇಕು ಅಂದರೆ, ಒಂದು ಓಪನ್ ಮಾಡೋ ಏನಂತ ಹೇಳ್ತೀವಿ ಅದನ್ನು, ಛತ್ರಿ, ಅಂಬ್ರೆಲ. ಸೊ ಓಪನ್ ಮಾಡಿ ಕೈಯಲ್ಲಿ ಇಟ್ಕೊಂಡಾಗ ಕಾಣುತ್ತಲ್ಲ ಅಂಬ್ರೆಲ, ಆ ರೀತಿ ಬರೋ ಥರ ಇದನ್ನು ಸವರೋದು ಅಂತ ಏನು ಹೇಳ್ತೀವಿ, ಗಿಡನ ಕಟಿಂಗ್ ಮಾಡ್ಕೊಳ್ಳೋದು. ಈ ರೀತಿ ಮಾಡಿಸ್ಕೋಬೇಕಾಗ್ತದೆ. ಈ ರೀತಿ ಮಾಡಿಕೊಂಡಾಗ ನಿಮಗೆ ಔಷಧಿ ಹೊಡೆಯೋದಾಗಲಿ ಕಟಾವು ಮಾಡೋದಾಗಲಿ ಹಣ್ಣುಗಳನ್ನ ಕತ್ತರಿಸೋದು ತುಂಬ ಸುಲಭ. ಇವು ಕುಬ್ಜ ಜಾತಿ ಹೈಬ್ರಿಡ್ಡು, ಹೆಚ್ಚು ಬೆಳೆಯೋದು ಇಲ್ಲ. ಸೊ ನಿಮಗೆ ಬೇಸಾಯನೂ ಸುಲಭ ಆಗುತ್ತೆ. ಪ್ರಾರಂಭದ ವರ್ಷಗಳಲ್ಲಿ ಇದಕ್ಕೆ ಡ್ರಿಪ್ ಮುಖಾಂತರ ಸ್ವಲ್ಪ ನೀರು ಕೊಡಬೇಕಾಗ್ತದೆ, ಅಗತ್ಯ ಬಂದಾಗ ರಸಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಸೊ ನೋಡಿ, ಈ ಥರ ಇನ್ನೂ ಅನೇಕ ಬೆಳೆಗಳಲ್ಲಿ ಅನೇಕ ತಾಂತ್ರಿಕ ವಿಷಯಗಳು ನಿಮಗೆ ಇಲ್ಲಿ ಕೃಷಿ ಮೇಳದಲ್ಲಿ ಸಿಗ್ತದೆ. ನಾನಂತೂ ಪ್ರತಿ ವರ್ಷ ಕೃಷಿ ಮೇಳಕ್ಕೆ ಭೇಟಿ ಕೊಡ್ತಲೇ ಇರ್ತೀನಿ, ನೀವು ಇದನ್ನು ಒಂದು ಅಭ್ಯಾಸ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈಗ ಅರ್ಥ ಆಯಿತು ಅನಿಸುತ್ತೆ, ಇದೆಲ್ಲ ಟೆಕ್ನಾಲಜಿ ನಿಮ್ಮ ಫೀಲ್ಡಲ್ಲಿ ನೀವು ಅಳವಡಿಸ್ಕೋಬಹುದು. ಸೊ ಈ ಕೃಷಿ ಮೇಳದ ಬಗ್ಗೆ ಇನ್ನೊಂದಷ್ಟು ವೀಡಿಯೋಗಳಿದೆ, ನಿಮ್ಮ ಒಂದು ಸ್ಕ್ರೀನ್ನ ಎಡಭಾಗದಲ್ಲಿ ಕಾಣುತ್ತೆ ನೋಡಿ, ಆ ಲಿಂಕ್ನ ಟಚ್ ಮಾಡಿ ನೋಡ್ಬೋದು. ಆಮೇಲೆ ಇತ್ತೀಚೆಗೆ ಬಹಳ ಪ್ರಮುಖವಾಗಿ ಟೊಮೊಟೊ ಬೆಳೆಗಳನ್ನು ಕಾಡಿಸ್ತಿರ್ತಕ್ಕಂಥ ಅನೇಕ ರೋಗಗಳ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ಅದು ಬಲಗಡೆ ಭಾಗದಲ್ಲಿ ಕಾಣಿಸ್ತದೆ ಸ್ಕ್ರೀನಲ್ಲಿ, ಅದನ್ನು ಟಚ್ ಮಾಡಿ ನೋಡ್ಬೋದು. ಮತ್ತೊಂದು ಮನವಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ.